ಸ್ಟೂಡೆಂಟ್ಸ್ ಸೊ ನಿನ್ನೆ ಕ್ಲಾಸಲ್ಲಿ ನಾವು ಮ್ಯಾಟ್ರಿಸಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊತಾ ಇದ್ದೆ ಸೊ ವಾಟ್ ಈಸ್ ಮ್ಯಾಟ್ರಿಕ್ಸ್ ಆ ಮ್ಯಾಟ್ರಿಕ್ಸ್ನಲ್ಲಿ ಆರ್ಡರ್ ಏನು ಮತ್ತೆ ಆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದರಲ್ಲಿ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ ಹೇಗೆ ಮೆನ್ಷನ್ ಮಾಡೋದು ಎಲಿಮೆಂಟ್ಸನ್ನು ಹೇಗೆ ಮೆನ್ಷನ್ ಮಾಡೋದು ನೆಕ್ಸ್ಟ್ ಆ ಟೈಪ್ಸ್ ಬಂದು ಟೈಪ್ಸ್ ಬಂದಾಗ ಒಂದು ಕಾಲರ್ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಗ್ಗೆ ಸೊ ಈಗ ಫಸ್ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೋದು ನಾನು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫಸ್ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಳಿದ್ದೆ ನಾನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ದ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ನಾನು ನಿನ್ನೆ ಹೇಳಿದ್ದೀನಿ ನಿಮಗೆ ರೋಸ್ ಫಸ್ಟ್ ಮೆನ್ಷನ್ ಮಾಡಬೇಕು ಕಾಲಮ್ಸ್ನ ನೆಕ್ಸ್ಟ್ ಮೆನ್ಷನ್ ಮಾಡಬೇಕು ಅಂತ ರೋಸ್ನ ಎಂನಲ್ಲಿ ಹೇಳ್ತೀವಿ ಕಾಲಮ್ಸ್ನ ಎನ್ನಲ್ಲಿ ಹೇಳ್ತೀವಿ ಒಂದು ನಾ ಒಂದು ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಎ ಈಕ್ವಲ್ಸ್ ಟು ಮೈನಸ್ ಬಿ ಝೀರೋ ರೂಟ್ ಫೈವ್ ಸಿಕ್ಸ್ ಮೈನಸ್ ಒನ್ ಟೂ ಫೈವ್ ಸೆವೆನ್ ಸೊ ಟೋಟಲಿ ದಿಸ್ ಇಸ್ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ಸೊ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಈಗ ಇಲ್ಲಿ ತ್ರೀ ಕ್ರಾಸ್ ತ್ರೀನೇ ಬರೀಬೇಕು ಅಂತಿಲ್ಲ ಟೂ ಕ್ರಾಸ್ ಟೂನು ಬರೀಬೋದು ಫೋರ್ ಕ್ರಾಸ್ ಫೋರು ತಗೋಬೋದು ಸೊ ದೀಸ್ ಆರ್ ಆಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಟೋಟಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್ ಫಿನಿಶ್ ನೌ ಹಿಯರ್ ನೆಕ್ಸ್ಟ್ ನೆಕ್ಸ್ಟ್ ಟೈಪ್ ದಿಸ್ ಇಸ್ ಥರ್ಡ್ ಟೈಪ್ ಐ ಟೋಲ್ಡ್ ಯು ದಟ್ಸ್ ಒನ್ ಮೋರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಈಗ ನೋಡಿ ನಮಗೆ ಈ ಸ್ಕ್ವೇರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಿರಬೇಕು ಡಯಾಗನಲ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಹೋಗ್ತೀನಿ ಅಂತ ಅಂದರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಬಗ್ಗೆ ನಮಗೆ ಐಡಿಯಾ ಇರಬೇಕು ಯು ಶುಡ್ ನೋ ದಟ್ ವಾಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಾಟ್ ಈಸ್ ಡಯಾಗನಲ್ ಬಿಫೋರ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ವಿತ್ ಡಯಾಗನಲ್ ಮ್ಯಾಟ್ರಿಕ್ಸ್ ಯು ಶುಡ್ ನೋ ದಟ್ ಡಯಾಗನಲ್ ಮ್ಯಾಟ್ರಿಕ್ಸ್ ಸೊ ನೌ ಹಿಯರ್ ಬಿಫೋರ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಡಯಾಗನಲ್ ಮ್ಯಾಟ್ರಿಕ್ಸ್ ಅಗೇನ್ ಐ ವಿಲ್ ಟೇಕ್ ಸಮ್ ಮೋರ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಎಲಿಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಕೆಲವೊಂದು ಎಲಿಮೆಂಟ್ಸ್ಗೆ ರಿಲೇಟೆಡ್ ಆಗಿ ಈಗ ನಾನು ಕೆಲವು ಅಂಶಗಳನ್ನು ಹೇಳ್ತೇನೆ ಸೊ ಈಗ ಇಲ್ಲಿ ಜಸ್ಟ್ ಐ ವಿಲ್ ಮಾರ್ಕ್ ದೆಮ್ ಹಿಯರ್ ದಿಸ್ ಇಸ್ ದ ಸೊ ದೀಸ್ ಆರ್ ದ ಪ್ರಿನ್ಸಿಪಲ್ ಡಯಾಗನಲ್ ಪ್ರಿನ್ಸಿಪಲ್ ಡಯಾಗನಲ್ ಟೋಟಲಿ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳದೇ ಇದ್ರು ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿ ಸೊ ನಾವು ಹಿಯರ್ ಟೂ ಸಿಕ್ಸ್ ಸೆವೆನ್ ಡಯಾಗನಲ್ ಎಲಿಮೆಂಟ್ಸ್ ಡಯಾಗನಲ್ ಎಲಿಮೆಂಟ್ಸ್ ದಯರ್ ಟೂ ಸಿಕ್ಸ್ ಸೆವೆನ್ ಸೊ ಇವುಗಳನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತೀವಿ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಬಿಟ್ಟರೆ ಮೈನಸ್ ತ್ರೀ ಝೀರೋ ಮೈನಸ್ ಒನ್ ಫೈವ್ ಟೂ ರೂಟ್ ಫೈವ್ ಇವೆಲ್ಲ ಏನಿದೆಯೋ ಅವುಗಳನ್ನ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಸೊ ಡಯಾಗನಲ್ ಎಲಿಮೆಂಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಇಷ್ಟನ್ನ ನಾನು ನಿಮಗೆ ಹೇಳಿದ್ದೀನಿ ಈಗ ಡಯಾಗನಲ್ ಮ್ಯಾಟ್ರಿಕ್ಸ್ ನೋಡೋಣ ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಈಗ ಇಲ್ಲಿ ನಾನು ಎರಡು ಮ್ಯಾಟ್ರಿಕ್ಸ್ ತ್ರೀ ಝೀರೋ ಝೀರೋ ಫೈವ್ ಝೀರೋ 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 ಮೈನಸ್ ಸೆವೆನ್ We'll take, this is the 3 cross 3, we'll take one more, that B equals minus 1, 0, 0. So here, A and B, A with B, here the matrix comes in. Iga nimma observation, again, not big deal. Not Iga, illi, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಆಗಲೇ ನಿಮ್ಗೆ ಹೇಳಿದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಲ್ಲಿ ಇದನ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದೆ ಆ ಎಲಿಮೆಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿದ ಎಲಿಮೆಂಟ್ಸ್ ಅನ್ನ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದ್ದೇನೆ ಸೊ ಈಗ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಯೋಚನೆ ಮಾಡಬಹುದು ಇಲ್ಲಿ ಏನು ಹಾಗೆ ನೋಡಿ ಇದನ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದ್ವಿ ಈ ಎಲಿಮೆಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿದ ಎಲಿಮೆಂಟ್ಸ್ ಅನ್ನ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದ್ವಿ ಹಾಗಾದ್ರೆ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿದ ಎಲಿಮೆಂಟ್ಸ್ ಎಲ್ಲ ಇನ್ನು ಉಳಿದ ಎಲಿಮೆಂಟ್ಸ್ ಅನ್ನ ಏನಂತ ಹೇಳ್ತೇವೆ
non-diagonal elements anta heltive non-diagonal elements zero ide illu hagene idu diagonal elements aadre idu non-diagonal elements agutte athwa non-diagonal elements illi non-diagonal elements zero agide illi hagagi illi idukku ondu definition helodadre a diagonal matrix is a matrix in which the non-diagonal elements are zero non-diagonal elements are zero athava in a square matrix non-diagonal elements are zero very simple una repeat martine diagonal matrix is a matrix in which in a square matrix non-diagonal elements are zero non-diagonal elements are zero so diagonal element zero irbaru diagonal elements ಬೇರೆ ಯಾವುದಾದ್ರೂ ಎಲಿಮೆಂಟ್ಸ್ ಇರಲಿ ನಮಗೆ ಟೋಟಲಿ ಇಷ್ಟೇ ನಾವು ಹೇಳೋದು ಇಲ್ಲಿ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಡಯಾಗನಲ್ ಎಲಿಮೆಂಟ್ಸ್ನ ಬಿಟ್ಟು ಎಕ್ಸ್ಕ್ಲೂಡಿಂಗ್ ದ ಡಯಾಗನಲ್ ಎಲಿಮೆಂಟ್ಸ್ ಇನ್ನು ಉಳಿದ ಎಲಿಮೆಂಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋ ಇದಕ್ಕೆ ನಾವೀಗ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಏನಿಲ್ಲ ಸೊ ಹಿಯರ್ ಇನ್ ಎ equals a ij anta helu idikke b equals b ij anta okay iga ee elements tagolodadre a ij equals zero agutte zero yavudagutte id zero idu zero idu zero id zero id yavud idu 1 2 1 3 2 1 in previous class we have discussed already now discussion madidivi ido first row second column 1 2 1 3 2 1 2 3 andre zero agodu yavaga andre when I not equal to j I not equal to j andre a I j zero agodu yavaga andre I not equal to j I not equal to j anta andre idu 1 ide 2 1 not equal to 2 1 not equal to 3 but idu nodi idu 1 1 agutala idu 2 2 agutte idu 3 3 agutte andre illi a I j not equal to 0 not equal to 0 yavaga idu when I equal to j andre I equal j andre idu 1 equal to 1 2 equal to 2 3 equal to 3 andre idu a 1 1 a 2 2 a 3 3 nodi adu 0 agala 0 bitbire yavadallo andre 3 5 minus 7 ne tagobeku antilla root 2 root 5 any number bitakke totally this is the definition for diagonal matrix diagonal matrix anta andre diagonal matrix is a matrix in which in a square matrix non-diagonal elements are zero. Non-diagonal elements zero are the same. This is called as a diagonal A matrix. Next, scalar matrix. Scalar matrix. Next, next type of parana. Scalar matrix. Here you can on the matrix parana. ಅಬ್ಸರ್ವ್ ಮಾಡಬಹುದು ನಾ ಈಗ ಡಯಾಗನಲ್ ಮ್ಯಾಟ್ರಿಕ್ಸ್ ಕು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕು ಡಿಫರೆನ್ಸ್ ಇದೆ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಹೆ ನಾನ್ ಡಯಾಗನಲ್ ಎಲಿಮೆಂಟ್ 0 ಐತೆ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಹೆ ನಾನ್ ಡಯಾಗನಲ್ ಎಲಿಮೆಂಟ್ 0 ಐತೆ ಡಯಾಗನಲ್ ಎಲಿಮೆಂಟ್ಸ್ 0 ಇಲ್ಲ ಹಾಗಾದ್ರೆ ಈ ಡಯಾಗನಲ್ ಮ್ಯಾಟ್ರಿಕ್ಸ್ ಕು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕು ಹಾಗೆ ಅಬ್ಸರ್ವ್ ಮಾಡಿ ಒಂದು ಡಿಫರೆನ್ಸ್ ಏನು ಅಂತ ತಿಳ್ಕೊಬಹುದು ನೀವು ತುಂಬಾ ಸಿಂಪಲ್ ನೋಡಿ ಈಗ ಡಯಾಗನಲ್ ಮ್ಯಾಟ್ರಿಕ್ಸ್ ನಲ್ಲಿ ಏನು ಹೇಳುತ್ತೆ ನಾನ್ ಡಯಾಗನಲ್ ಎಲಿಮೆಂಟ್ 0 ಇಲ್ಲೂ ಕೂಡ ನಾನ್ ಡಯಾಗನಲ್ ಎಲಿಮೆಂಟ್ 0 ಡಯಾಗನಲ್ ಎಲಿಮೆಂಟ್ 0 ಆಗಿಲ್ಲ ಇಲ್ಲೂ ಡಯಾಗನಲ್ ಎಲಿಮೆಂಟ್ 0 ಆಗಿಲ್ಲ ಆದ್ರೆ ಒಂದೇ ಒಂದು ಡಿಫರೆನ್ಸ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇದೆ ಬಟ್ ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇದೆ
ಇದಿಷ್ಟೇ ಡಿಫ್ರೆನ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ಗೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಇಲ್ಲಿ ಡಿಫ್ರೆಂಟ್ ಇರ್ತದೆ, ಇಲ್ಲಿ ಡಯಾಗನಲ್ ಎಲಿಮೆಂಟ್ಸು ಸೇಮ್ ಇರುತ್ತೆ. ಹಾಗಾದ್ರೆ ಈ ಡೆಫಿನೇಷನ್ ಏನ್ ಹೇಳ್ಬೋದು? ಇದು ಕೂಡ ಡಯಾಗನಲ್ ಮೇಲೆ ಮ್ಯಾಟ್ರಿಕ್ಸ್ ನೋಡಿ, ಪುನಃ ರಿಪೀಟ್ ಮಾಡ್ತೀನಿ. ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತು ನಮಗೆ, ನಾನ್ ಡಯಾಗನಲ್ ಎಲಿಮೆಂಟ್ ಜೀರೋ. ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್, ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್, ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅಗೈನ್ ಐ ರಿಪೀಟ್ ನೋಡಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳುವಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡ್ವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳುವಾಗ ಡಯಾಗನಲ್ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡ್ವಿ. ಅಗೈನ್ ಐ ರಿಪೀಟ್ ಡಯಾಗನಲ್ ಮ್ಯಾಟ್ರಿಕ್ಸ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಡಯಾಗನಲ್ ಎಲಿಮೆಂಟ್. ಇಲ್ಲಿ ನಾನ್ ಡಯಾಗನಲ್ ಎಲಿಮೆಂಟ್ ಜೀರೋ ಅಂತ ಹೇಳುವಾಗಿಲ್ಲ, ಯಾಕೆಂದ್ರೆ ಆಲ್ರೆಡಿ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ವಿ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್, ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಹಾಗಾದ್ರೆ ಇದೆರಡಕ್ಕೂ ಇರೋ ಡಿಫ್ರೆನ್ಸ್ ಅನ್ನ ಇನ್ನೊಂದ್ಸಲ ಎಕ್ಸ್ಪ್ರೆಸ್ ಮಾಡೋಣ. ಇಲ್ಲಿ ಅಗೈನ್ ಹಿಯರ್ ಎ ಐ ಜೆ ಈಕ್ವಲ್ಸ್ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಸಿಕ್ಸ್ 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 ಮೈನಸ್ ಒನ್ ಮೈನಸ್ ಒನ್. ಇಲ್ಲಿ ಸಿಕ್ಸ್ ಸಿಕ್ಸ್ ಏ ಬರ್ಬೋದು, ಸೆವೆನ್ 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 ಬರ್ಬೋದು, ಫೈವ್ ಫೈವ್ ಬರ್ಬೋದು, ರೂಟ್ ಟು ರೂಟ್ ಟು ರೂಟ್ ಟು ಬರ್ಬೋದು. ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಯಾವಾಗ ಆಗುತ್ತೆ ಅಂದರೆ ವನ್ ಐ ನಾಟ್ ಈಕ್ವಲ್ ಟು ಜೆ, ಐ ನಾಟ್ ಈಕ್ವಲ್ ಟು ಜೆ, ಐ ನಾಟ್ ಈಕ್ವಲ್ ಟು ಜೆ, ಸಾರಿ ಐ ಈಕ್ವಲ್ ಟು ಜೆ, ಐ ಈಕ್ವಲ್ ಟು ಜೆ. ಕಾನ್ಸ್ಟೆಂಟ್ ಆಗೋದು ಯಾವಾಗ ಅಂದರೆ ದಿಸ್ ಇಸ್ ಒನ್ ಒನ್, ದಿಸ್ ಇಸ್ ಟೂ ಟು, ದಿಸ್ ಇಸ್ ತ್ರೀ ತ್ರೀ. ಎ ಐ ಜೆ ಈಕ್ವಲ್ ಜೀರೋ ಒನ್, ಐ ನಾಟ್ ಈಕ್ವಲ್ ಟು ಜೆ, ಇದು ಸೇಮ್ ಇದೆ, ಐ ನಾಟ್ ಈಕ್ವಲ್ ಟು ಜೆ, ದಟ್ ಈಸ್ ಸೇಮ್. ದಿಸ್ ಇಸ್ ಕಾಲ್ಡ್ ಆಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಗೇನ್ ರಿಪೀಟ್, ಎ ಸ್ಕ್ವೇರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಜೀರೋ, ಇಟ್ ಈಸ್ ಕಾಲ್ಡ್ ಆಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆರ್ ಕಾನ್ಸ್ಟೆಂಟ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನಾವು ಐ ವಿಲ್ ಟೇಕ್ ಒನ್ ಮೋರ್ ಟೈಪ್ ಮ್ಯಾಟ್ರಿಕ್ಸ್, ಹಾಗೆ ಅದನ್ನ ಡಿಫ್ರೆಂಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ನಾವು ವಿಲ್ ಟೇಕ್ ಟೂ ಎಕ್ಸಾಂಪಲ್ಸ್ ಹಿಯರ್. This is 3 class 3 matrix, this is 2 class 2 matrix, that's all. Again, what is the next type of identity matrix? How do you observe it? Scalar matrix or identity matrix is different. This is scalar matrix. And this is diagonal matrix. Because non-diagonal elements are 0. Here also non-diagonal elements are 0. How is the difference? You know, diagonal elements are different. In scalar matrix, the diagonal elements are constant, but in identity matrix, the diagonal elements are equal to 1. So now, again I repeat, identity matrix is defined as, in a diagonal matrix, the diagonal elements are equal to 1. The diagonal elements are equal to 1. Note it. Unanana, innonsala difference edthine, diagonal elements alla bere bere idre, adu diagonal matrix. Diagonal elements are constant idre, adu scalar matrix. ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಒನ್ಗೆ ಈಕ್ವಲ್ ಇದ್ರೆ ಇಫ್ ದೇ ಆರ್ ಒನ್, ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂದ್ರೆ ಈಗ ಇಲ್ಲಿ ನೋಡಿ, ಎ ಐ ಜೆ ಇಸ್ ಈಕ್ವಲ್ ಟು ಒನ್ ವನ್ ವನ್ ಐ ಈಕ್ವಲ್ ಟು ಜೆ. ಅಗೇನ್ ಎ ಐ ಜೆ ಈಕ್ವಲ್ಸ್ ಜೀರೋ ವನ್ ಐ ನಾಟ್ ಈಕ್ವಲ್ ಟು, ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. Again I repeat, so square matrix, diagonal matrix, scalar matrix and identity. One kade inda navadanna tilkon. These are all the types of matrices. Next thing. Zero matrix.
zero matrix. Zero matrix अंत ಹೇಳಬೇಕಂದ್ರೆ just a 0 0 0 0 0 this is zero matrix. It is called as the value 0 ಅಂತ ತಗೊಳ್ಳೋ zero matrix. ಅಂದ್ರೆ ಈಗ zero matrix ಅಂತ ಹೇಳಬೇಕಂದ್ರೆ ಆರ್ಡರ್ ನಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಟೈಪ್ ಇರಬೇಕು 2 ಕ್ರಾಸ್ 2 ನೇ ಇರಬೇಕು 3 ಕ್ರಾಸ್ 3 ನೇ ಇರಬೇಕು ಅಂತ ಅನ್ನೋದೇನಿಲ್ಲ ಯಾವ ಟೈಪ್ ಅಲ್ಲಿ ಬೇಕಾದರೂ ತಗೋಬಹುದು ಟೋಟಲಿ ಇನ್ ಎ ಮ್ಯಾಟ್ರಿಕ್ಸ್ ಆಲ್ ದಿ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಎ ಜೀರೋ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ 0 ಆಗಿದ್ರೆ ಅದನ್ನ ಜೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಜೀರೋ ಮ್ಯಾಟ್ರಿಕ್ಸ್ ದ ವ್ಯಾಲ್ಯೂ 0 ಆಗುತ್ತೆ ದಿಸ್ ಇಸ್ ಕಾಲ್ಡ್ ಆಸ್ ಎ ಜೀರೋ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ equality of matrices. So now here equality of matrices in this case idralli barana equality of matrices yeni anta adanna illi navu nodana in two matrices nanu illi eradu matrix a equals 2 3 4 minus 1 again I will take one more that is 2 3 4 minus 1 4 matrix. You observe ಮಾಡಬಹುದು. ಎರಡು ಸೇಮ್ ಮ್ಯಾಟ್ರಿಕ್ಸ್. ಎರಡು ಸೇಮ್ ಮ್ಯಾಟ್ರಿಕ್ಸ್ ಬಟ್ ಬೇರೆ ಬೇರೆ ನೇಮ್ ಕೊಟ್ಟಿದ್ದೀನಿ. This is A matrix, this is B matrix. Therefore A equals B. ಹೇಳಬಹುದು. ಎರಡು ಸೇಮ್ ಮ್ಯಾಟ್ರಿಕ್ಸ್ ಇರೋದ್ರಿಂದ A equals B ಅಂತ ಹೇಳಬಹುದು. Then they are said to be an equality of matrices. ಅಂದ್ರೆ ಈಗ ನೋಡಿ A equals Aij and B equals Bij said to be a equality of matrices. According to equality of matrices, अतः equality of matrices अंत हेल्प करता है। एरड कंडीशन हो, मुदले कंडीशन हो ना, एरड सेम ऑर्डर है तो, both the matrices having the same order, order of the both matrices are should be same. And second point of each element of the first matrix equal to the corresponding element of the second matrix andre first matrix na prati element to ade corresponding element second matrix ko equal irbeku aga adana namu equality of matrices anta heltive somewhere ina 2 3 4 minus 1 anta iddo illi a b c d itto anta ittukule a equals b anta adre then a equals 2 B equals 3, C equals 4, D equals minus 1 and then you know, according to equality of matrices. This is the type of matrices. Iga, now in marana, one types of matrices yen mantho, other than you can explain. First, now in marana, column matrix, a matrix having only one column. Row matrix, a matrix having only one row. Then square matrix, number of rows are equal to number of columns. Then diagonal matrix, in a square matrix non-diagonal elements are zero. Next scalar matrix, in a diagonal matrix the diagonal elements are equal. Identity matrix, in a diagonal matrix the diagonal elements are equal to one. Then zero matrix, all the elements are equal to zero. Then equality of matrices, if two matrices are equal the corresponding elements are also equal according to equality of matrices. This is the basic. Iga namo complete matrices alle what is the matrix anta adve amela order tilkondvi elements mention madu tilkondvi types of matrices tilkondvi ittella tilkondvi. Iga namo iduvarege yenella tilkondva idralle ondashtu nam knowledge na test madu ond question tagonda ಅಲ್ಲಿ ಆರ್ಡರ್ ಏನು ಎಷ್ಟು ಎಲಿಮೆಂಟ್ಸ್ ಐತೆ ಪರ್ಟಿಕ್ಯುಲರ್ ಎಲಿಮೆಂಟನ್ನು ನಾವು ಐಡೆಂಟಿಫೈ ಮಾಡ್ಬೋದಾ ಪ್ರತಿಯೊಂದನ್ನು ಚೆಕ್ ಮಾಡೋದಕ್ಕೆ ಒಂದಷ್ಟು ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡೋಣ ಒನ್ ಕ್ವಶನ್ ರಿಲೇಟೆಡ್ ಟು ನೌ ಇನ್ ದ ಮ್ಯಾಟ್ರಿಕ್ಸ್ ಎ 2, 5, 19, minus 7, 35,
minus 2, 5 by 2, 12, root 3, 1, minus 5, 7. So here, write the following first question. Find the height. Write the following. Find order. First one, no? Order. Second question. The number of elements. Number of elements. Number of elements. Third. Write the elements. Elements. Here they provide. Elements of the A13, A13, A21, A33, A31, A32, A23, A24, A34. So just on that question. A give an answer. Now here, question number one. Question number one. Order we know that. Now detail discussion by the way. Order are the first two row. 1, 2, 3. Column. 1, 2, 3, 4. 3 × 4. Order. First rows, then column. Yes, easy. And then we call it. Row 1, row 2, row 3, column 1, column 2, column 3, column 4. ನೆನ್ನೆ ನಾನು ಹೇಳಿದ್ದೆ ನಿಮಗೆ ಫಸ್ಟ್ ರೋ ಮೆನ್ಷನ್ ಮಾಡಬೇಕು 3 rows ಐತೆ ನೆಕ್ಸ್ಟ್ ಕಾಲಮ್ಸ್ 4 columns ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ ವಿ ನೋ ದಟ್ ರೋಸ್ ಇಂಟು ಕಾಲಮ್ಸ್ ಸೊ ನಂಬರ್ ಆಫ್ ರೋಸ್ 3 ನಂಬರ್ ಆಫ್ ಕಾಲಮ್ಸ್ 4 3 4 ಸಾ 3 ಇಂಟು 4 ಈಕ್ವಲ್ಸ್ 1 ಟೋಟಲಿ 1 ನೆಕ್ಸ್ಟ್ ಥರ್ಡ್ ಸೊ ಹಿಯರ್ ಎಲಿಮೆಂಟ್ಸ್ ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ದೀಸ್ ಎಲಿಮೆಂಟ್ಸ್ ದೀಸ್ ಎಲಿಮೆಂಟ್ಸ್ Now I take A13 equals A21 equals A33 equals A31 equals A32 equals A23 equals A24 equals A3. So just we are going to find these elements. ಈ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡೋಣ ಸೊ ಇನ್ ಪ್ರೀವಿಯಸ್ ಕ್ಲಾಸ್ ನಾವು ತಿಳ್ಕೊಂಡಿದ್ದೀವಿ ಸೊ A13 ಎಲಿಮೆಂಟ್ ಅಂತ ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ದಿಸ್ ಇಸ್ ಫಸ್ಟ್ ರೋ ದಿಸ್ ಇಸ್ ಫಸ್ಟ್ ರೋ ಕಾಲಮ್ 1 ಕಾಲಮ್ 2 ಕಾಲಮ್ 3 ಸೊ ದಿಸ್ ಇಸ್ ದ ಎಲಿಮೆಂಟ್ ದಿಸ್ ದ ಎಲಿಮೆಂಟ್ ದಿಸ್ ಇಸ್ ಫಸ್ಟ್ ರೋ ಆ್ಯಂಡ್ ಥರ್ಡ್ ಕಾಲಮ್ ಸೊ ದಟ್ ಈಸ್ 19 A21 ಹಾಗೆ ಅಬ್ಸರ್ವ್ ಮಾಡಿ ತುಂಬ ಈಸಿಯಾಗಿ ನೀವೇ ಹೇಳ್ಬೋದು ನೋಡಿ A21 ಕಾಲಮ್ 2 ಐ ಮೀನ್ ರೋ 2 ಕಾಲಮ್ 1 ರೋ 2 ಸೆಕೆಂಡ್ ರೋ ಅಂಡ್ ಫಸ್ಟ್ ಕಾಲಮ್ 35 ನಾ 3 3 3 3 ಮೀನ್ಸ್ ರೋ 3 ಕಾಲಮ್ 3 ಸೊ ದಿಸ್ ಇಸ್ ರೋ 3 ಕಾಲಮ್ 3 ಅಂಡ್ ಹಿಯರ್ ವಿತ್ ರೆಸ್ಪೆಕ್ಟ್ ಟು ದ ಥರ್ಡ್ ರೋ ಅಂಡ್ ದ ಥರ್ಡ್ ಕಾಲಮ್ ದಟ್ ಇಸ್ ಮೈನಸ್ Again 3 1 3 1 just I mentioned 3 1 third row column 1 so here third row and column 1 here they coincide that is 3 3 now 3 2 3 2 means row 3 column 2 row 3 column 2 it is equal to 1 Then 2 3. 2 3 means row 2, column 3. Column 3. That is 5 by 2. 5 by 2. Again, note 2 4 at the other end. 2 4 at the other end. Second row, fourth column. Second row, fourth column. This is second row. This is fourth column. Note again, very simple. Note. Sumne mark karte hain. Second row alai to. Idu third column ala. Yeli point side hai tamo. Yeli point note. ಈ ಎಲಿಮೆಂಟ್ ಬಂತು ನೋಡಿ ಫೈನಲಿ 3 4 3 4 ದನ್ ಥರ್ಡ್ ರೋ
fourth column. Third one, fourth column. Seven. Seven. This is very easy to identify that. Ina, now basic aage. What is matrix? What is order? Matrix nalli aa elements anna hege identify madodu anta annadanna ondashtu detail aagi nanu helidde nimge. So aa ondu definition, according to their definition, so here we have to find how to find the order and how to find the number of elements and how to find the particular elements in that hege a matrix nalli iro elements anna find out madodu annadanna detail aagi nimge helidde. Again nodi innond sala nanu fast aagi helthini nodi. This is the matrix. Order we know that number of rows are 3 and number of columns are 4. 3 cross 4. How many elements are there? Just I told you that product of the rows and column. Rows 3 is there, column 4 is there, 3 4 is there. Then particular element are there. For example, 3 1, 3 2. For example, here let me take this one. A 3 2. A 3 2 means first, third row and second column. The element with respect to the third row and second column. ಥರ್ಡ್ ರೋ ಇಲ್ಲಿದೆ ನೋಡಿ, ಸೆಕೆಂಡ್ ಕಾಲಮ್ ಇಲ್ಲಿದೆ, ಅದು ಇದು ನೋಡಿ. ಹೀಗೆ ಪ್ರತಿ ಎಲಿಮೆಂಟ್ಸನ್ನು ನಾವು ಹೀಗೆ ಇದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ದ ಥಿಂಗ್, ದಿಸ್ ಇಸ್ ದ ಎಲಿಮೆಂಟ್ಸ್ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ದಿಸ್ ದ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Now, I take one more question. That is, if a matrix has 24 elements, if a matrix has 24 elements, matrix has 24 elements, and what are the possible order it can have? What is the possible order? What is the possible order? ನಮಗೆ ಈಗ ಕ್ವೆಶನ್ ಹೀಗೆ ಕೇಳ್ತಾರೆ. ನಮಗೆ ಲಾಸ್ಟ್ ಕಳೆದ ಎಕ್ಸಾಂಪಲ್ ಕೂಡ ಈ ಟೈಪ್ನಲ್ಲಿ ಒಂದು ಮಾರ್ಕ್ಗೆ ಕ್ವೆಶನ್ ಬಂದಿದೆ. ಅಂದರೆ ಟೋಟಲ್ 24 ಎಲಿಮೆಂಟ್ಸ್ ಇದೆಯಂತ. ಒಂದು ಮ್ಯಾಟ್ರಿಕ್ಸ್ ಗೊತ್ತಿಲ್ಲ ನಮಗೆ, ಒಂದು ಕ್ವೆಶನ್ ಕೇಳ್ತಾ ಇರೋದು ಹೀಗೆ, ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, what is the possible it can have, what is the possible order it can have. Andre ondu matrix nalli 24 elements aidare gotilla namage, hagadre order matte column, I mean the order yenen barabodu 24 total elements 24 iddaga order yenen barabodu anta anadana find out. Okay, hagadre idanna hege namu thogododilli, how to find it nodi. Iga nanu barita hogtene nodi. First one 1 cross 24 anta barikondu nodi. 1 cross 24, so one row 24 column, I mean this is row matrix. I mean totally iga ee riti namu matrix barudre alli 24 elements irutte. Second one 2 cross 12 ಬರಿಬಹುದು. 2 12 24, 2 rows 12 columns. Then third one 3 cross 8, 3 8s are 24. Then 4 cross 6, 4 6 are 24. Then 6 cross 4, 6 4s are 24. Then 8 threes are 24, 8 cross 3. Then 12 twos are 24. Then 24 cross 1. So daily ಇಷ್ಟು ಟೈಪ್ ನಲ್ಲಿ ಇದನ್ನ ನಾವು ಬರೀಬಹುದು. ಅಂದರೆ ಈಗ ಇದಕ್ಕೆ ಫ್ಯಾಕ್ಟರ್ಸ್ ಬರ್ಬೋದು. 1 ಇಂದ ಡಿವೈಡ್ ಆಗುತ್ತೆ, 2 ಇಂದ, ನೆಕ್ಸ್ಟ್ 3 4 6 8 12 20. ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ದ
number. Factors of the total number of elements, that is 24. Now here, I take this. So here, 1 into 24, 2 into 12, 3 into 8, 4 into 6. That's what we're talking about. Not again later. 1 into 24 thought is in it, 2 into 12 thought is in it, 3 into 8 thought is in it, 4 into 6 thought. Next, even then, reciprocal. 4 into 6 is in the 6 into 3 into 8, 8 into 3. 2 into 12, 12 into 1 into 24, 24. Totally, 8. Number of total 8, 8 matrices in the number frame. So there are 8 matrices to be framed. That is the possible order. This is the possible orders. Possible orders. Okay. Now, I take that is 13 elements. What are the possible order to frame the matrix with respect to the total number of elements are 13. Now, 1 cross 13, second one, 13 cross 1. That's all. 1 cross 13, 13 cross 1. Okay, now? So, here next one. Give me the question answer, Matira. 16 elements. 16 elements. 16 elements in the other. What do you get? 16 factors. 1 in the divider, 2 in the other, 4 in the divider, 8 in the divider, finally 16. Now, total multiply by 16. 1 into 16. 1 cross 16. Next, you can 16 cross 1. Next one. 2 cross 8. 2 cross 8. Now here, 8 cross 4. Finally, 4 cross 4. Again, we don't repeat that. Again, 4 cross 4. Totally here, 5 matrices to be framed. So the possible orders. Andre, you aim at that. This is one type question. So, listen to me carefully. Here, total number of elements kottu aa elements ke takkante possible orders iro matrices na eshtu bariyuttu what are the possible orders to frame anta helidaga eshtu order baruthe one of the important question one mark ge ee tarad ond question nu kelo chances irutte okay last exam alli last 2020 march examination enayitu aa exam alli ee type nalli ond question ee type nalli ond question kelu right so this is possible orders to be framed. The matrix to total elements put down in possible order. This is the now. Next type question. Just they ask. Next type question. Construct a matrix. Matrix of order they provide. Construct a matrix. In which Aij equals I plus J divided by E. This is also one of the important questions. One mark again. E question mark. Here are chances. But 2 cross 2 or 2 cross 3 here both 3 cross 2 here both 3 cross 3 here both 2 cross 4. Elanama textbook question very there. So now here we are going to construct a matrix of order 2 cross 3 in which Aij is equal to I plus J divided by 2. ನೀವು ಒಂದು ರೀತಿ ನೋಡೋದಕ್ಕೆ ಇದೇನಪ್ಪ ಇದ್ರೋ ಡೆಫಿನೇಷನ್ ಅಲ್ಲಿ ಎಲ್ಲೂ ಕೇಳಿಲ್ಲ ನಾವು ಏನೈ ಜೆ ಅಂತ ಅನ್ನೋದನ್ನ ಮಾತ್ರ ಕೇಳಿದ್ರೆ ಸೊ ಇನ್ನೇನು ಹೀಗೆ ಬಂತಲ್ಲ ಅಂತ ಓಕೆ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ ಸೊ ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್ ಒಂದು ಮ್ಯಾಟ್ರಿಕ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಿದೆ ಬಟ್ ಮ್ಯಾಟ್ರಿಕ್ಸ್ ನೀವು ಬರೀರಿ ಅಂದ ತಕ್ಷಣ ನಾವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಕೇಳ್ತೀವಿ ನಾವು ಮ್ಯಾಟ್ರಿಕ್ಸ್ ಬರೀಬೇಕು ಅಂತ ಅಂದರೆ ಆರ್ಡರ್ ಯಾವುದು ನೆಕ್ಸ್ಟ್ ಆರ್ಡರ್ ಆದಮೇಲೆ ಏನಾದರೂ ಟೈಪ್ ಇದೆಯಾ
No, ಇಲ್ಲಿ ಯಾವುದೋ ಟೈಪ್ ಇಲ್ಲ ಜಸ್ಟ್ ಒಂದು ಆರ್ಡರ್ ಕೊಟ್ಟಿದ್ದಾರೆ ಜಸ್ಟ್ ದೇ ಪ್ರೊವೈಡ್ ಟು ಕ್ರಾಸ್ 3 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಬರಿ ಈಗ 2 ಕ್ರಾಸ್ 3 ಅಂತ ಆದ್ರೆ 2 ರೋಸ್ 3 ಕಾಲಮ್ಸ್ ಇದೆ 2 ರೋಸ್ 2 ರೋಸ್ ನಂಬರ್ ಕೊಡಿ ನಾವು ಲೋ ಎ 1 ಬಾ ಎ 2 2 ರೋಸ್ ಆಗಿ ಕಾಲಮ್ಸ್ ಎ 1 ಟು ಎ 1 ಎ 2 ಟು ಎ 2 3 ದಿಸ್ ಇಸ್ ದ मैट्रिक्स बरबू ना टू क्रॉस थ्री बट इले कंस्ट्रक्ट ए मैट्रिक्स अंतर मैट्रिक्स फ्रेम एलिमेंट एलिमेंट विथ रेस्पेक्ट टू दट एलिमेंट इन द प्लेस आफ् ए वन थ्री इन द प्लेस आफ् ए टू वन ए टू टू ए टू थ्री अरे प्लेस एलिमेंट्स बरते ना बरता हम वन बै वन बरता हमारे हे फ्रेम यहाँ तक ना I take this. Now here, I will take a 11 equals a 11 बरीते नो. a 11 नंता अंदरे condition ले लेते हैं. a i अंदरे 1, j अंदरे 1. How to write that? 1 plus 1 by 2, i plus j by 2 नंता अंदरे 1 plus 1 by 2. That is, it is equal to 1 plus 1, 2, 2 by 2 is equal to 1. Okay ना? Now, a 1 1 plus 2 divided by 2 that is 3 by 2 3 by 2 anta adre 1.5 anta baribartha 3 by 2 9 next a 13 means 1 plus 3 divided by 2 now is it to write that 1 plus 3 we know that 4 4 by 2 is 2 next a 21 2 plus 1 by 2 so that is 3 by 2 a 22 2 plus 2 divided by 2 2 plus 2 is 4 4 by 2 that is 2 a 23 2 plus 3 divided by 2 that is 2 plus 3 5 5 by you get note elements gotto iga ondu matrix ना ए अंत को फस्ट एलिमेंट वन थ्री बै टू टू हियर थ्री बै टू नेक्स्ट टू दिस इज द मैट्रिक्स नोड़ टू क्रॉस थ्री बैठ नो दिस इज रो वन रो टू कॉलम वन कॉलम टू नोड़ी कंडीशन condition already according to that condition we are going to frame the matrix we are going to construct a matrix with respect to the order they given as well as illi namge condition eno ondu order kottirudre next aa element alli em barirukona idu eradu condition use maadkonda next ondu matrix na frame again so construct a matrix of order in which what we are going to write what we are going to take the elements with respect to the given condition with reference to the given condition we are going to write that each and every element this is one next we will take one more question sending no question for us the order A11, A21, A12, A13, A21, A22. This is A22. I take this first. We'll take that A11. 2 + 3 same. A11. Now here, 3 × 1 − 2 × 1. That is equal to 3 × 1 = 3 − 2 = 1. Now A12.
So here I1, J2, ನೋಡಿಗ ಈಜಿ ಆಗತ್ತೆ ಆಗುತ್ತೆ 3 into I ಅಂತ ಅಂದ್ರೆ 1 minus 2 into J ಅಂತ ಅಂದ್ರೆ 2. Now 3 1s are 3 minus 2 2s are 4 it is equal to minus 1. Minus 1. Now A13, A13. Now here 3 into 1 minus 2 into here 3. That is 3 1s are 3 minus 2 3s are 6. It is equal to minus 2. It is equal to minus 1. First row, second row. A21. Now if I into J. 3 into 2 minus 2 into 1. 3 2s are 6, minus 2 1s are 2, 6 minus 2 is 4. Now, A22, 3 into 2, minus 2 into 2, that is, 3 2s are 6, minus 2 2s are 4. What is 6 minus 4? That is 2. Then, A23, so here 3 into 2, because 3 I means 2, 2 J means 3, minus 2 into 3, that is 3 2s are 6, minus 2 3s are 6, is equal to 0. Now, I will write the matrix now, first row, 1, minus 1, minus 1, 1, minus 1, minus 1, in second row, 4, 2, then this is the matrix right there. Construct a matrix of order 2 cross 3. Right. This is the thing. This is a framing the matrix or construct a matrix. Illi matrix na construct maduvaga nimma observation na. Ondo order no. Innondo prati element ke condition. Prati element ke condition eno antanadha na navu nodu. This is the construct the matrix, construct the matrix. Okay. We'll take one more last question from this. This is 3 cross 2 I will take now. So this is modulus of 2i minus j, I minus 2j, I minus 2j, modulus of I minus 2j. Here, construct a matrix of order 3 cross 2, of order 3 cross 2, in which aij, this is the condition, modulus I minus 2j. Modulus antadre namagella gothu, modulus function antadre first pure signal function, modulus function, greatest integer function. Either lala you get right? Modulus function is the should getting the in a function, range should be positive. Range should be positive. Andre, even in amke, even we getting a minus value, we should take it as a plus. Barate, consider mark. First thing, on the matrix na frame mark by the way. On the matrix na construct mark by the way. Matrix construct mark by the order yado. 3 cross 2, 3 cross 2 matrix na now construct maartha idive jothege condition na elements ge aij equals modulus of I minus 2j ante heltare. First iga ondu matrix na construct 3 cross 2 row 3 3 rows idu a 1 1 a 2 1 a 3 1 nodi row 1 2 3 column ishtu irbeku bari 2 idu A1 to A2 to A3. This is the matrix we are going to show. Okay. Example is the name very well. Just now reference it. Okay. Ega. First elements find. A11. Modulus 1 minus 2 into 1. That is 1 minus 2.
1 minus 2 ಇಲ್ಲಿ minus 1 ಬರುತ್ತೆ ಮಾಡ್ಯುಲಸ್ minus 1 ಅಂತ ಆದ್ರೆ ಅದು plus 1 ಅಗೇನ್ ಐ ರಿಪೀಟ್ ಇಲ್ಲಿ ಐ ಅಂತ ಆದ್ರೆ 1 2 ಜೆ ಅಂತ ಆದ್ರೆ 2 into 1 1 minus 2 1 ಅಂತ 2 ಅಂತ 1 minus 2 ಅಂತ ಆದ್ರೆ ಅದು minus 1 ಬರುತ್ತೆ ಮಾಡ್ಯುಲಸ್ minus 1 ಅಂತ ಆದ್ರೆ plus 1 ಎ 1 2 that is 1 minus 2 into here this is I this is j 1 minus 4 that is equal to modulus of minus 3 that is equal to 3 3 so modulus minus 3 3 so plus 3 a 2 1 a 2 for d I a no I value 2 j value 1 yes so now here modulus of 2 minus 2 minus 2 into 1 that is 2 minus 2 ones are 2 2 minus 2 now a 2 2 now I 2 minus 2 into 2 now 2 minus 2 2 is 4 that is what is 2 minus 4 yes minus 2 but minus 2 modulus of minus 2 yes it is plus 2. Because modulus function now I will take third a3 okay na iga I place nalli enide yes 3 j place nalli 1 yes now here I means 3 but 2j 2j means 2 into 1 that is 3 minus 2 3 minus 2 is 1 plus 1 it is nothing but positive plus a32 now here I 3 minus 2 into 2 modulus 3 minus 4 that is minus 1 modulus of minus 1 is 1 okay now I write the matrix here a equals now first row 1 3 second row 0 2 third row 1 1 in modulus function all elements should be this is the framing the matrix so this is the construct a matrix ಇಲ್ಲಿ ಯೂಶ್ವಲಿ ನಮಗೆ ಇದುವರೆಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ ಕಡೆ ಎಲ್ಲ ನಮಗೆ ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್ ಆಫ್ 2 ಕ್ರಾಸ್ 2 ಅಷ್ಟೇ ಕೊಟ್ಟಿದ್ದಾರೆ ನೀವು ಕನ್ಫ್ಯೂಷನ್ ಆಗಿಲ್ಲ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಇನ್ನೇನಪ್ಪ ಇದು 1 ಮಾರ್ಕ್ ಕ್ವಶನ್ ಅಂತ ಹೇಳಿದ್ರು ಸರ್ 1 ಮಾರ್ಕ್ ಇಷ್ಟೆಲ್ಲ ನಾವು ಎಕ್ಸಾಮ್ನಲ್ಲಿ ಬರೀಬೇಕಂತ ಅನ್ನಿಸ್ಕೊಂಡಿರ್ತೀವಿ ಬಟ್ ಹೇಳಿದ್ದಾರೆ 2-3 ಟೈಮ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನಲ್ಲಿ ಈ ಥರದ ಕ್ವಶನ್ ಅನ್ನು ನೀವು ಅಬ್ಸರ್ವ್ ಮಾಡ್ಬೋದು ಬಟ್ ಕೇಳಿರೋ ಕಡೆ ಎಲ್ಲ ಅವ್ರು ಕೇಳಿರೋದು 2 ಕ್ರಾಸ್ 2 ಕೇಳಿದ್ರು 2 ಕ್ರಾಸ್ 2 2 ಕ್ರಾಸ್ 2 ಅಂತ ಅಂದ್ರೆ ಜಸ್ಟ್ 4 ಎಲಿಮೆಂಟ್ಸ್ ಅಷ್ಟೇ ಕಂಡುಹಿಡಿತೀರಿ ಇಷ್ಟೇ ಕಂಡುಹಿಡಿತೀರಿ ಬಟ್ ಕೆಲವರು ಏನ್ ಮಾಡ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ಅವರು ಫಸ್ಟ್ ಈಗ 2 ಕ್ರಾಸ್ 2 ಒಂದು ಎಕ್ಸಾಂಪಲ್ ತಗೊಂಡು ಕೇಳ್ಕೊಡ್ತೀನಿ ಇದು ಅರ್ಥ ಆಯ್ತಲ್ಲ ಇದು ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 2 ಬೆಟರ್ ಒಂದು ಕಡೆ ಇದನ್ನ ನಾವು ಬರ್ಕೊಂಡ್ರೆ ನಮ್ಗೆ ಅಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ ನಮ್ಗೆ ಗೊತ್ತಿರ್ತದೆ ಅಲ್ಲಿ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಆಮೇಲೆ ಕಾಲಮ್ ಆಮೇಲೆ ಅಲ್ಲಿ ಎಲಿಮೆಂಟ್ಸ್ ಏನೈತಿ ಅಂತ ಅನ್ನೋದೆಲ್ಲ ನಮ್ಗೆ ಐಡಿಯಾ ಇರ್ತದೆ ಆಮೇಲೆ ಆ ಎಲಿಮೆಂಟ್ಸ್ ಅಲ್ಲಿ ಇರೋದನ್ನ 1 by 1 ಅದನ್ನ ಮೆನ್ಷನ್ ಮಾಡ್ತಾ ಹೋದ್ರೆ ನಮಗೆ ಪ್ರತಿ ಎಲಿಮೆಂಟ್ ಸಿಗುತ್ತೆ ಲಾಸ್ಟ್ ಅಲ್ಲಿ ಅದನ್ನು ಬರೆದ್ರಾಯ್ತು ತುಂಬಾ ಈಸಿ ಆಗಿ ಮಾಡ್ತೀವಿ ವೆರಿ ಈಸಿ ಟು ರೈಟ್ ಈಗ ನಾನು ಆಗಲೇ ನಿಮ್ಗೆ ಹೇಳಿದೆ 2 ಕ್ರಾಸ್ 3 ಒಂದು ಮ್ಯಾಟ್ರಿಕ್ಸ್ನ ಮಾಡಿದ್ವಿ 3 ಕ್ರಾಸ್ 2 ಮ್ಯಾಟ್ರಿಕ್ಸ್ ಒಂದು ಮಾಡಿದ್ವಿ ಬಟ್ ಇದುವರೆಗೆ ಎಕ್ಸಾಮ್ನಲ್ಲಿ 2 ಕ್ರಾಸ್ 2 ಕೇಳಿರೋದು ಬಟ್ ಅದು ಕೇಳಿದಾಗ ಕೆಲವರು ಹೇಗೆ ಮಾರ್ಕ್ಸ್ನ ಕಂಡ್ಕೋತಾರೆ ಈಸಿಯಾಗಿರೋದ್ರಲ್ಲಿ ಹೇಗೆ ಅವರು ಏನು ಕಾನ್ಸಂಟ್ರೇಟ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕಾಗಿರೋದೇನು ಯಾತಕ್ಕೆ ಅವರು ಅಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನ್ನೋದನ್ನ ಒಂದು ಕ್ವಶನ್ ತಗೊಂಡು ನಿಮಗೆ ನಾನು ಡಿಸ್ಕಷನ್ ಮಾಡ್ತೀನಿ ನೋಡಿ ಸೊ ಹಿಯರ್ 2 ಕ್ರಾಸ್ 2 ಅಂತ ತಗೊಂಡು ಆರ್ಡರ್ 2 ಕ್ರಾಸ್ 2 ಎಲಿಮೆಂಟ್ಸ್ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದೇ ಒಂದು ಕ್ವಶನ್ ಹೆಚ್ಚು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಕ್ವಶನ್ ನನಗೆ ಕೇಳ್ತಾರಲ್ಲಿ ಐ ಪ್ಲಸ್ ಜೆ 4² / 2 ಐ ಪ್ಲಸ್ ಜೆ 4² / 2
i plus j whole square vector. ಇದು ನಮಗೆ ಒಂದು ಎಕ್ಸಾಂಪಲ್ ಕೇಳಿದ್ರು ಅಂತ ಗೊತ್ತು ನಿಮಗೆ. ಹಾ ಸ್ಟೂಡೆಂಟ್ಸ್, ನಾವು ಇನ್ನೊಂದು ಕ್ವಶನ್ ಎಕ್ಸಾಂಪಲ್ ಬಂದಿತ್ತು ಅಂತ ಇಟ್ಕೊಳ್ಳಿ. ನೋಡಿದ್ರೆ ಕ್ವಶನ್ ಖುಷಿ ಆಯ್ತು, ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 2. ಓ ತುಂಬಾ ಈಸಿಯಾಗಿ ನಾನು ಕಾಣ್ತೀನಿ, ನಾನು ಈಸಿಯಾಗಿ ನನಗೆ 1 ಮಾರ್ಕ್ ನನಗೆ ಬಂತು, ನನಗೆ 2 ಮಾರ್ಕ್, 2 ಕ್ರಾಸ್ 2. ಆಮೇಲೆ ಜೊತೆಗೆ 1 1 ಅಂದ್ರೆ 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇದೆಲ್ಲ ಗೊತ್ತು ಮಾಡಿದ್ವಿ. ಆಗ ಫಸ್ಟ್ ನಾವೇನ್ ಮಾಡ್ತೀವಿ, ಇದನ್ನು ನೋಡ್ಕೊತೀವಿ ಎ 1 1 ಎ 2 1. ಸೊ 1 2 2 ರೋ ಆಯಿತು, ಕಾಲಮ್ 2 ಇರಬೇಕು, ಎ 1 2 ಎ 2 2 ಇಷ್ಟೇ ಮಾಡ್ತೀವಿ. ಇದು ಒಂದು ಕಡೆ ಬರ್ಕೋತೀವಿ, ಇದನ್ನು ಬರ್ಕೊಳ್ಳದೆ ಇದ್ರೂ ನಾವು ಆನ್ಸರ್ ಮಾಡ್ಬೋದು. ಈಗ ಫಸ್ಟ್ ಎ 1 1 ಎ 1 1 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಡೈರೆಕ್ಟ್ ಆಗಿ ಇದನ್ನು ಹೇಳ್ತಾ ಹೋಗ್ತೇನೆ, 1 ಪ್ಲಸ್ 1 ಅಂತ ಅಂದ್ರೆ 2 ಆಯ್ತು, 2 ಸ್ಕ್ವೇರ್ ಅಂತ ಅಂದ್ರೆ 4 ಆಯ್ತು, 4 ಬೈ 2 2 ಡೈರೆಕ್ಟ್ ಆಗಿ 2 ಆಯ್ತು. ನೀವು ಇದನ್ನು ಬರೀಬಿಟ್ಟಿದ್ವಿ, ಇದನ್ನು ಮಾಡಬೇಕು. ಪುನಃ ನಾವು ಏನ್ ಮಾಡ್ತೀವಿ, ಕೆಲವು ಟೈಮಲ್ಲಿ ಏನ್ ಮಾಡ್ತೀವಿ, 1 ಪ್ಲಸ್ 1 2 ಸ್ಕ್ವೇರ್ ಡಿವೈಡೆಡ್ ಬೈ 2. ಪುನಃ ಇದನ್ನು ಏನ್ ಮಾಡ್ತೀವಿ, 2 ಸ್ಕ್ವೇರ್ ಅಂದ್ರೆ 4 ಡಿವೈಡೆಡ್ ಬೈ 2 2 2. ನೋಡಿ ಇಲ್ಲಿ 1 2 2 ಸ್ಟೆಪ್ನ ಅವಾಯ್ಡ್ ಮಾಡಿ 2 ಅಂತ ಬರ್ತೀನಿ. ಬಟ್ ಕೆಲವ್ರಿಗೆ ಡೌಟ್, ಸೊ ಇದನ್ನ ಬರೆದ್ರೆ ತಪ್ಪ ಅಥವಾ ಇದನ್ನು ಬರೀದೇ ಇದ್ರೆ ಮಾರ್ಕ್ಸ್ ಕೊಡಲ್ವ? ಖಂಡಿತ ನೀವು ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಅಥವಾ ಇದನ್ನ ಬರೆದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದನ್ನೆಲ್ಲ ಈ ಥರದ್ದು ಪ್ರತಿ ಕ್ವಶನ್ ಅಲ್ಲಿ 1 or 2 ಸ್ಟೆಪ್ಸ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಎಕ್ಸಾಮಿನೇಷನ್ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ನೀವು ಏನು ಮಾಡ್ತೀರೋ ಅಲ್ಲಿ ಆ ಟೈಮ್ನ ಸೇವ್ ಮಾಡಿ. ಅಟ್ಲೀಸ್ಟ್ ಈಗ ನೀವೀಗ ಇದು 2 ಲೈನ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಇದು 2 ಸ್ಟೆಪ್ ಅವಾಯ್ಡ್ ಮಾಡಿದ್ರೆ ಒಂದು 10 ಸೆಕೆಂಡ್ ಇಲ್ಲಿ ಟೈಮ್ ಉಳಿತಾರೆ. ಪ್ರತಿ ಕ್ವಶನ್ ಅಲ್ಲಿ 10, 15, 20 ಸೆಕೆಂಡ್ ಉಳಿದಾಗ ನಮಗೆ ಸಾಕಷ್ಟು ಟೈಮ್ ಸೇವ್ ಆಗುತ್ತೆ. ನಮಗೆಲ್ಲೋ ಇನ್ನೊಂದು ಕಡೆ ರಿವಿಷನ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಕ್ವಶನ್ ಬರೆಯೋದಕ್ಕೆ ನಮಗೆ ಟೈಮ್ ಸಾಕಾಗುತ್ತೆ. ಹಾಗಾಗಿ ಇಷ್ಟನ್ನ ಬರೆದ ಸಾಕು. ನಾವು ಹೇಳಿ ಎ 1 2 ತೊಗೊಳ್ಳೋಣ ಡೈರೆಕ್ಟ್ ಆಗಿ 1 ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ 2 ಡೈರೆಕ್ಟ್ ಆಗಿ ಹೇಳಿ 1 ಪ್ಲಸ್ 2 ಏನಾಗುತ್ತೆ, 3 3 ಸ್ಕ್ವೇರ್ 9 9 2 ಇಂದ ಡಿವೈಡ್ ಆಗುತ್ತಾ? ಡಿವೈಡ್ ಆಗಲ್ಲ. ಹಾಗಾಗಿ 9 ಬೈ 2 ಅಂತಾನೆ 9 ಬೈ 2. ಎಸ್, ನೆಕ್ಸ್ಟ್ ಎ 2 1 ಎ 2 1 ನಾವು ಐ 2 ಜೆ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಈಗ 2 ಪ್ಲಸ್ 1 ಅಂದರೆ 3 ಬಂತು, 3 ಸ್ಕ್ವೇರ್ ಅಂದರೆ ಏನಾಯಿತು, 9 ಆಯಿತು. ಹೆಂಗೇ 9 ಬೈ 2 ಬಂತು, 9 ಬೈ 2. ನೆಕ್ಸ್ಟ್ ಎ 2 2 ಎ 2 2 ಅಂತ ಅಂದರೆ 2 ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. 2 ಪ್ಲಸ್ 2 ಅಂತ ಅಂದರೆ 4 ಆಯಿತು, 4 ಸ್ಕ್ವೇರ್ ಅಂದರೆ ಏನಾಯಿತು, 16 ಆಯಿತು. 16 ಬೈ 2 16 ಬೈ 16 ಬೈ 2 ಅಂತ ಅಂದರೆ ಓಕೆನಾ? ನೋಡಿ ಈಗ ಫಸ್ಟ್ ರೋನಲ್ಲಿ 2 9 ಬೈ 2 ಬಂತು, ಸೆಕೆಂಡ್ ರೋನಲ್ಲಿ 9 ಬೈ 2 8 ಬಂತು, ರೈಟ್? ಕೆಲವರು ಏನು ಮಾಡ್ತಾರೆ, ಫೈನ್ ಇಷ್ಟನ್ನು ಫೈಂಡ್ ಔಟ್ ಮಾಡಿದ್ರು ಖುಷಿಯೋ ಖುಷಿ ನಮಗೆ, ಯಾಕೆಂದರೆ ಇದು ರಿಯಲ್ ಇದು ನಾನು ನಿಮ್ಮ ಜಾಗದಲ್ಲಿ ಇದ್ದರೂ ನಾವು ಇಷ್ಟು ಮಾಡಿದ್ದೀನಿ, ಒಂದು ಕ್ವಶನ್ ಕ್ಲಿಕ್ ಆಯಿತು. ಬಟ್ ಈಗ ಕೆಲವರು ಏನು ಮಾಡ್ತಾರೆ, ಇಷ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್, ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಅವ್ರು ಕೇಳಿರೋದು ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್. ಎನ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಿ ನೀವು, ಇದು ಮ್ಯಾಟ್ರಿಕ್ಸ್ ಆಗುತ್ತಾ ಇದು? ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಅಂತ ಅದರ ಡೆಫಿನೇಷನ್ ಏನು ತಿಳ್ಕೊಂಡಿದ್ದೀವಿ ನಾವು, ಮ್ಯಾಟ್ರಿಕ್ಸ್ ಫ್ರೇಮ್ ಮಾಡಿಲ್ಲ, ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿಲ್ಲ ನಾವು. ಹಾಗಾಗಿ ಅವರು ಪರ್ಟಿಕ್ಯುಲರ್ ಆಗಿ ಕ್ವಶನಲ್ಲಿ ಏನು ಕೇಳವ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಆನ್ಸರ್ ಬರೀಬೇಕು. ಹಾಗಾಗಿ ಈಗ ನಾವು ಒಂದು ನೇಮ್ ಕೊಡಿ, ಎ ಅಂತ ಕೊಡಿ, ಬಿ ಅಂತ ಕೊಡಿ, ಸಿ ಅಂತ ಕೊಡಿ, ಯಾವುದೋ ಒಂದು ನೇಮ್ ಕೊಡಿ. ಎ ಒಂದು ಮ್ಯಾಟ್ರಿಕ್ಸ್, ಈಗ ಇಲ್ಲಿ ಫಸ್ಟ್ ರೋನಲ್ಲಿ 2 ಬಂತು, ಸೆಕೆಂಡ್ ಇಲ್ಲಿ 9 ಬೈ 2 ಬಂತು, 9 ಬೈ 2, ನೆಕ್ಸ್ಟ್ ಇದು 8 ಬಂತು. ಈಗ ಇದು ನೋಡಿ ಮ್ಯಾಟ್ರಿಕ್ಸ್ ಆಗುತ್ತೆ ನೋಡಿ, ಈಗ 2 ಕ್ರಾಸ್ 2 ಸಾಧ್ಯವಾದರೆ ಇಲ್ಲಿ ಆರ್ಡರ್ ಅಷ್ಟು. ಈಗ ಯಾರೇ ವ್ಯಾಲ್ಯೂಯೇಷನ್ ಮಾಡಿದ್ರು, ಇವ್ಯಾಲ್ಯೂಯೇಟ್ ಯಾರೇ ಆಗಲಿ, ನಿಮಗೆ ಒಂದು ಮಾರ್ಕ್ ಕೊಡ್ತೀವಿ. ಓಕೆ, ಪ್ರಾಪರ್ ಆಗಿ ಅಲ್ಲಿ ಏನು ಕೇಳಿದರೆ
ಕರೆಕ್ಟ್ ಆಗಿ ಡೆಫಿನೇಷನ್ ಅಂತ ಅಂದ್ರೆ ಎಷ್ಟು ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅವ್ರು ಕೇಳಿರೋದು ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಗೆ ನೀನು ಡೆಫಿನೇಷನ್ ಬರೀ ಅಂತ ಕೆಲವರು ಏನ್ ಮಾಡ್ತಾರೆ ಡೆಫಿನೇಷನ್ ಬರ್ದಿರಲ್ಲ ಫಸ್ಟ್ ಆಗಿ ಎರಡು ಎಕ್ಸಾಂಪಲ್ ಎಕ್ಸಾಂಪಲ್ ಅವರು ಅವ್ರು ಕೇಳಿರೋದು ಡೆಫಿನೇಷನ್ ನಾನು ಎಕ್ಸಾಂಪಲ್ ಬರ್ದಿದ್ದೀನಿ ಅಂತ ಅಂದ್ರೆ ನಾನು ಬರ್ದಿರೋದು ಕರೆಕ್ಟೇ ಬಟ್ ಅವ್ರು ಕೇಳಿರೋದಕ್ಕೆ ನಾನು ಬರ್ದಿದ್ದೆ ಹಾಗಾಗಿ ಅವ್ರು ಏನು ಪ್ರಾಪರ್ ಆಗಿ ಕೇಳಿರ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ನಾವು ಆನ್ಸರ್ ಮಾಡಬೇಕು ದಿಸ್ ಇಸ್ ಮಾರ್ಕ್ ಕ್ವೆಶನ್ ಸೊ ಈಗ ನಾವು ಇದುವರೆಗೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಆರ್ಡರ್ ಅಂದ್ರೆ ಏನು ಎಲಿಮೆಂಟ್ಸ್ ಅಂದ್ರೆ ಏನು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ತಿಳ್ಕೊಂಡ್ವಿ ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದಾಗ ಎರಡು ಇಂಪಾರ್ಟೆಂಟ್ ಟೈಪ್ ಕ್ವಶನ್ ಎರಡು ಇಂಪಾರ್ಟೆಂಟ್ ಟೈಪ್ ಇದರಲ್ಲಿ ಇಷ್ಟರಲ್ಲಿ ನಮಗೆ ಒನ್ ಮಾರ್ಕ್ಗೆ ಯಾವುದಾದ್ರೂ ಒಂದು ಕ್ವಶನ್ ಬರೋ ಚಾನ್ಸಸ್ ಇರ್ತದೆ ಇಲ್ಲಿ ನಮಗೆ ಮೈನ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಅದರದ್ದು ಆರ್ಡರ್ ಏನು ಅದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಏನು ಆಮೇಲೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಒಂದು ಎ ಟು ಒನ್ ಎ ಫೈವ್ ಒನ್ ಎ ಫೈವ್ ಟು ಎ ಫೈವ್ ತ್ರೀ ತ್ರೀ ಫೈವ್ ಫೋರ್ ಟು ಹೀಗೆ ಏನಾದರೂ ಒಂದು ಅಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಎಲಿಮೆಂಟ್ಸ್ ಕೇಳಿದ್ರೆ ಆ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡೋದೇ ಅದು ತಿಳ್ಕೊಂಡೆ ಆಮೇಲೆ ನೆಕ್ಸ್ಟ್ ಟೈಪ್ ಎಲ್ಲಿ ಬಂದ್ವಿ ಒಂದು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಫಿಫ್ಟಿ ಅದಕ್ಕೆ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಟು ಫ್ರೇಮ್ ದ ಮ್ಯಾಟ್ರಿಕ್ಸ್ ಏನೆಲ್ಲ ಆರ್ಡರ್ಗಳು ಬರ್ಬೋದು ಅಲ್ಲಿ ನಂಬರ್ ಆಫ್ ಆರ್ಡರ್ಸ್ ನಂಬರ್ ಆಫ್ ಪಾಸಿಬಲ್ ಆರ್ಡರ್ಸ್ ಏನು ಅಂತ ಆಗಿದೆ ಫಿಫ್ಟಿ ಅಂತ ಆದರೆ ಒನ್ ಇಂದ ಸ್ಟಾರ್ಟ್ ಮಾಡಿ ಒನ್ ಕ್ರಾಸ್ ಫಿಫ್ಟಿ ಟೂ ಕ್ರಾಸ್ ಟ್ವೆಂಟಿ ಫೈವ್ ಫೈವ್ ಕ್ರಾಸ್ ಟೆನ್ ನೆಕ್ಸ್ಟು ಟೆನ್ ಕ್ರಾಸ್ ಫೈವ್ ಟೆನ್ ಫೈವ್ ಫಿಫ್ಟಿ ಹೀಗೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಟೂ ಹೀಗೆ ಅದನ್ನು ನಾವು ಫಸ್ಟ್ ಫ್ಯಾಕ್ಟರ್ಸ್ ಬರ್ಕೊಂಡು ನಾನು ಹೇಳಿದ ರೀತಿಯಿಂದ ಬರೀಬೋದು ಅಥವಾ ನೀವು ಒನ್ ಬೈ ಒನ್ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೋ ಆ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಫಿಫ್ಟಿ ಬರಬೇಕಲ್ಲಿ ಟ್ವೆಂಟಿ ಫೈವ್ ಅಂದರೆ ಟ್ವೆಂಟಿ ಫೈವ್ ಬರಬೇಕು ಟೆನ್ ಅಂದರೆ ಟೆನ್ ಬರಬೇಕು ಟ್ವೆಲ್ವ್ ಅಂದರೆ ಟ್ವೆಲ್ವ್ ಬರಬೇಕು ಇಸ್ ದ ನೆಕ್ಸ್ಟ್ ಟೈಪ್ ಫೈನಲಿ ನಾನು ನಿಮ್ಗೆ ಹೇಳಿರೋದು ಕನ್ಸ್ಟ್ರಕ್ಟಿವ್ ಮ್ಯಾಟ್ರಿಕ್ಸ್ ಅದು ಟೂ ಕ್ರಾಸ್ ಟೂ ಇರ್ಬೋದು ತ್ರೀ ಕ್ರಾಸ್ ಟೂ ಇರ್ಬೋದು ಟೂ ಕ್ರಾಸ್ ತ್ರೀ ಇರ್ಬೋದು ತ್ರೀ ಕ್ರಾಸ್ ತ್ರೀ ಇರ್ಬೋದು ಈಸಿಯಾಗಿ ನಾವು ಇದೊಂದನ್ನು ಓಕೆ ಡೆಫಿನೇಷನ್ ನೆಕ್ಸ್ಟ್ ಆರ್ಡರ್ ಮತ್ತೆ ಕನ್ಸ್ಟ್ರಕ್ಟಿವ್ ಇಷ್ಟು ಇಷ್ಟರಲ್ಲಿ ನಾವು ಒಂದು ಮಾರ್ಕ್ ಕ್ವಶನ್ಗಳನ್ನ ನಾವು ಒಂದು ಮಾರ್ಕ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈಸಿಯಾಗಿ ನೋಡಿ ಹಾಗೆ ಹೇಳಿ ಮಕ್ಕಳಿಗೆ ತುಂಬ ಈಸಿಯಾಗಿ ಸ್ಕೋರ್ ಏನು ಕಷ್ಟ ಇಲ್ಲ ಆರಾಮಾಗಿ ಆನ್ಸರ್ ಮಾಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮ್ಗೆ ಎಲ್ಲಿ ಡೌಟ್ ಬರುತ್ತೆ ಅದನ್ನು ಮಾರ್ಕ್ ಮಾಡಿ ಬಟ್ ಯಾವ ಥರದಲ್ಲಿ ಇರಬೇಕು ಅಂದರೆ ನೀವು ಕ್ಲಾಸ್ ರೂಮು ನೀವೇನು ನೀವು ಕಾನ್ಸಂಟ್ರೇಟ್ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಒಂದು ಸಲ ಅದನ್ನು ನಿಮಗೆ ಯಾವ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಅಂತ ಅಂದರೆ ನಾನು ಇವತ್ತು ಕ್ಲಾಸ್ ಕೇಳಿದ್ದೀನಿ ವರ್ಕ್ ಮಾಡದೆ ನಾನು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಯಾವುದೇ ಕ್ವಶನ್ ಕೊಡಲಿ ಯಾವ ಕ್ವಶನ್ ಆದರೂ ಕೊಡಲಿ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಯಾತಕ್ಕೆ ಯಾರೋ ಒಬ್ಬ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೋತಾರೆ ನಿನ್ನ ಕೈಲಿ ಯಾಕಾಗಲ್ಲ ತಗೊಳ್ಳಿ ಯಾಕಾಗಲ್ಲ ನಿನ್ನೇ ಇದ್ದವನೇ ತಾನೆ ಅವನು ನಿನ್ನಷ್ಟೇ ವಯಸ್ಸು ನಿಂದೇ ತರಗತಿ ನಾ ನೀನು ಕೇಳಿದ ಪಾಠನೆ ಅವನು ಕೇಳೋಣ ನೀನು ಕೂತ್ ಕಡೆನೆ ಅವನು ಕೂತವನು ನಿನ್ನ ಕ್ಲಾಸ್ ರೂಮಲ್ಲಿ ಅವನು ಕೂತವನು ಯಾತಕ್ಕೆ ಅವನು ಹಂಡ್ರೆಡ್ ಬರುತ್ತೆ ನಿಮ್ಗೆ ಯಾಕೆ ಯೋಚನೆ ಮಾಡು ಯಾಕೆ ಅವನಿಗೆ ಸಾಧ್ಯ ಆಗುತ್ತೆ ಯಾತಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಅನ್ನೋದನ್ನು ಕರೆಕ್ಟಾಗಿ ಕೇಳ್ಕೊಂಡು ಒಂದೇ ಒಂದ್ಸಲ ತೆಗೆದುಕೊಳ್ಳಿ ಒಂದ್ಸಲ ತೆಗೆದುಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಈ ಲಿಸನಿಂಗ್ ಥಿಂಗ್ ಅಂತ ಇದಲ್ಲ ಅದು ತುಂಬ ಇಂಪಾರ್ಟೆಂಟ್ ಮಕ್ಕಳ ಕೇಳಿಸ್ಕೊಳ್ಳೋದ್ರಿಂದ ಬಹಳ ನಿಮ್ಮ ಜ್ಞಾನ ಐತಲ್ಲ ಬಹಳ ಚೆನ್ನಾಗಿ ನಿಮ್ಮ ಬ್ರೈನ್ ನಿಮ್ಮ ಮೈಂಡ್ ತುಂಬ ಶಾರ್ಪ್ ಆಗುತ್ತೆ ಕೇಳಿಸ್ಕೊಳ್ಳೋದ್ರಿಂದ ಅದಕ್ಕೆ ಅದೇ ಉದ್ದೇಶಕ್ಕೆ ನಾವು ಕೇಳಿಸ್ಕೋಬೇಕು ಅನ್ನೋದು ಯಾವತ್ತೋ ನೋಡಿ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಒಂದು 15-20 ವರ್ಷದಿಂದ ಯಾವುದೋ ಒಂದು ಸಿನಿಮಾ ನೋಡಿರ್ತೀರಿ ಯಾವುದೋ ಒಂದು ಫಿಲಮ್ ನೋಡಿರ್ತೀರಿ ಇವತ್ತು ನಾವು ಹಾಡು ಹೇಳ್ತೀವಿ ಇವತ್ತು ಆ ಒಂದು ಸೀನನ್ನು ಕರೆಕ್ಟಾಗಿ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದರೆ ಚೆನ್ನಾಗಿ ಕೇಳಿಸ್ಕೊಂಡ್ವಿ ಚೆನ್ನಾಗಿ ಕೇಳಿಸ್ಕೊಂಡಿದ್ವಿ ಯಾವತ್ತೋ ಒಂದು 15 ವರ್ಷದ ಹಿಂದೆ ಯಾವತ್ತೋ ಒಂದು 15 ವರ್ಷದ ಹಿಂದೆ ಒಂದು 15 ವರ್ಷದ ಹಿಂದೆ ಆ ಶಿವರಾಜ್ಕುಮಾರ್ದು ಒಂದು ಜೋಗಿ ಅಂತ ಒಂದು ಫಿಲಮ್ ಬಂದು ತಗೋತಿಲ್ಲ ಹಿಂಗೆ ಅದನ್ನೊಂದು ಹಾಡು ಹೇಳ್ತೀರಿ ಅದನ್ನ ಹಾಡು ಹೇಳ್ತೀರಿ ಹೋಮ್ವರ್ಕ್ ಮಾಡಿದ್ದೀರಿ ಅದನ್ನ ಎಲ್ಲಾದರೂ ಟ್ಯೂಷನ್ಗೆ ಹೋಗಿದ್ದೀರ ನೀವು ಇಲ್ಲ ಯಾಕೆ ಹೇಳ್ತೀರಿ ಕೂತ್ಕೊಂಡಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಂಡು ಅದು ಭಾಳ ಇಂಪಾರ್ಟೆಂಟ್ ಹಾಗಾಗಿ ಕೇಳಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಕೇಳಿಸ್ಕೋಬೇಕು ಕೆಲವರು ನಾನು ಬ್ಲೇಮ್ ಮಾಡ್ತಾ ಇಲ್ಲ ನಾನು ಯಾರೂ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ ಕೆಲವರು ಕಿವಿ ಕೇಳಿಸ್ತೇ ಇರೋರು ಕಿವಿ ಕೇಳಿಸ್ತೇ ಇರೋರು ಅವರು ಅವರು ತುಂಬ ಬುದ್ಧಿವಂತರು ಆಗಿರೋದಿಲ್ಲ ಕೆಲವರು ಯಾತಕ್ಕೆ ಆಗಿರೋದಿಲ್ಲ ಯಾತಕ್ಕೆ ಅವರು ಎಕ್ಸಾಮಿನೇಷನಲ್ಲಿ ಒಳ್ಳೆ ಮಾರ್ಕ್ಸ್ ಅವರು ಬರೋದಿಲ್ಲ ಅಂತ ಆದರೆ ಕೇಳಿಸ್ಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ ಆ ಉದ್ದೇಶ ಹಾಗಾಗಿ ದೇವರು ನಮಗೆ ಆ ಒಂದು
ಶಕ್ತಿಯನ್ನು ನಮಗೆ ಕೊಟ್ಟಿರೋದ್ರಿಂದ ಆ ಒಂದು ಅನುಕೂಲತೆಗಳನ್ನು ನಮಗೆ ಕೊಟ್ಟಿರೋದ್ರಿಂದ ಆ ಪ್ರಯೋಜನವನ್ನು ನಾವು ಪಡ್ಕೋಬೇಕು. ಹಾಗಾಗಿ ಹೇಳುವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಡೌಟ್ ಇರೋದನ್ನು ಮಾರ್ಕ್ ಮಾಡಿಡಿ. ಪ್ರತಿ ಪಾಯಿಂಟ್ ಆ ಎಕ್ಸಾಮಿನೇಷನ್ ಪಾಯಿಂಟ್ ಇದೆಲ್ಲವೂ ಬಂದಾಗ ಏನು ಮಾಡಬೇಕು ಹೇಗೆ ಅಂತ ಅನ್ನೋದನ್ನು ಕೇಳಿಕೊಂಡು ಕರೆಕ್ಟಾಗಿ ಅದನ್ನು ವರ್ಕ್ ಮಾಡ್ತಾ ಹೋಗ್ತೀವಿ. ಇದನ್ನು ಕಂಟಿನ್ಯೂ ಮಾಡಬೇಕು.